ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪ್ರೀಸ್ ಲೋ ಪ್ಲೀಸ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭು ಯಶುಕ್ರಿಸ್ತರ ಕೃಪಾ ಆಶೀರ್ವಾದವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ ಪ್ಲೀಸ್ ಲೋ ಪ್ಲೀಸ್ ಲೋ ಪ್ರೇರೇ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಾ ನಿಮ್ಮ ಮಧ್ಯಾಹ್ನದ ಭೋಜನವಾಯಿತಾ ನಿಮ್ಮ ಜೀವನ ಹೇಗೆ ನಡೀತಾ ಉಂಟು ನಿಮ್ಮ ಜೀವಿತದಲ್ಲಿ ಸಾಕಷ್ಟು ಅನುಭವಗಳು ನಿಮ್ಮಲ್ಲಿರಬಹುದು ನಿಮ್ಮ ಜೀವಿತದಲ್ಲಿ ನಿಮ್ಮ ವಿಶ್ವಾಸ ಬಲವಾಗಿರಬಹುದು ನನಗಿಂತ ಹೆಚ್ಚಿನ ವಿಶ್ವಾಸವುಳ್ಳವರು ಖಂಡಿತವಾಗಿ ನೀವಾಗಿರಬಹುದು ಪ್ರಿಯರೇ ನಾವೆಲ್ಲರೂ ದೇವರ ಮಕ್ಕಳು ನಾವೆಲ್ಲರೂ ದೇವರ ಪ್ರೀತಿಯನ್ನ ಸವಿಯುವಂತಹ ಮಕ್ಕಳು ಏಕೆಂದರೆ ನಾವು ದೇವರನ್ನ ಪ್ರೀತಿಸುತ್ತೇವೆ ದಿನೇ ದಿನೇ ದೇವರನ್ನ ಪ್ರೀತಿಸಲಿಕ್ಕೆ ನಾವು ತುಂಬಾ ಪ್ರಯತ್ನಿಸುತ್ತೇವೆ ದೇವರಲ್ಲಿ ನಾವು ಮಾತನಾಡಲಿಕ್ಕೆ ಇಷ್ಟಪಡುತ್ತೇವೆ ಆ ದೇವರು ಸಹ ನಮ್ಮೊಂದಿಗೆ ಆತ್ಮಧ್ವನಿಯಿಂದ ಮಾತನಾಡುತ್ತಾರೆ ಎಂಬುದಾಗಿ ವಾಕ್ಯ ಇರುತ್ತದೆ ಆತ್ಮಧ್ವನಿಯಿಂದ ದೇವರು ಕಿವಿಯಲ್ಲಿ ಮಾತಾಡುವುದಿಲ್ಲ ನೇರವಾಗಿ ದರ್ಶನವಿಟ್ಟು ಮಾತನಾಡುವುದಿಲ್ಲ ಆತ್ಮಧನಿಯಿಂದ ಮಾತನಾಡುತ್ತಾರೆ ಪ್ಲೀಸ್ ಇದೇ ಪವಿತ್ರ ಆತ್ಮ ಪ್ರೇರಣೆ ಆತ್ಮಧನಿಯಿಂದ ಪ್ರಾರ್ಥಿಸುವಂಥದ್ದು ಅಂದರೆ ಆತ್ಮಕ್ಕೆ ಮಾತ್ರ ಇಲ್ಲಿ ಇಲ್ಲಿಂದ ಉದ್ಭವ ಆಗ್ತದೆ ಇಲ್ಲಿಂದ ಉದ್ಭವ ಆಗ್ತದೆ ನಮಗೆ ಪ್ರಾರ್ಥನೆ ಮಾತು ಕಮ್ಯುನಿಕೇಶನ್ ಆದರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಏನಪ್ಪ ಪ್ರಾರಂಭದಲ್ಲಿಯೇ ಅಂದರೆ ಅಲ್ಲ ತುಂಬಾ ಎಚ್ಚರಿಕೆ ಸೈತಾನನ್ನು ಶಕ್ತವಾಗಿ ಮಾತನಾಡುತ್ತಾನೆ ದೇವರಂತೆಯೇ ಆತ್ಮಧನೆಯಿಂದ ಸೈತಾನನ್ನು ಮಾತನಾಡುತ್ತಾನೆ ಯಾಕೆಂದರೆ ಅವನ ಹೆಸರು ವಂಚಕ ಎರಡನೇದು ಅವನ ಹೆಸರು ಶೋಧಕ ಆದರೆ ಆ ಸೈತಾನನಿಗೆ ಇನ್ನೊಂದು ಹೆಸರುಂಟು ಮೊದಲನೇ ಹೆಸರು ಲುಸಿಫರ್ ನೋಡಿ ಲುಸಿಫರ್ ಶೋಧಕ ವಂಚಕ ಘಟ ಸರ್ಪ ಪುರಾತನ ಸರ್ಪ ಹೆಸರುಗಳನ್ನು ನೋಡಿ ಸೈತಾನನಿಗಿರತಕ್ಕಂಥ ಹೆಸರುಗಳು ಅವನು ನಮ್ಮ ಜೊತೆ ಬರಬೇಕಾದ್ರೆ ಏನೆಲ್ಲ ಸಂಭವಿಸಬಾರದು ಅದೆಲ್ಲ ಸಂಭವಿಸುತ್ತದೆ ಪ್ರೇ ನಾವು ಈ ದಿನದಲ್ಲಿ ಪವಿತ್ರಾತ್ಮರನ ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ ವಿ ಆರ್ ಆಲ್ ಲಿಸನಿಂಗ್ for Holy Spirit. ನಾವು ಹೆಚ್ಚೆಚ್ಚಾಗಿ ಪವಿತ್ರಾತ್ಮರನ್ನ ಈ ದಿನದಲ್ಲಿ ಕಲಿತುಕೊಳ್ಳಲು ನಾವು ಹೋಗುತ್ತಾ ಇದ್ದೇವೆ ಪವಿತ್ರಾತ್ಮರು ಎಂದರೆ ಯಾರು ಅವರು ಎಲ್ಲಿ ಹೇಗೆ ಯಾವ ರೀತಿ ಎಂಬದೆಲ್ಲವನ್ನ ನಾವು ತಿಳಿದುಕೊಳ್ಳಲು ಪವಿತ್ರಾತ್ಮರೇ ನಮಗೆ ಈ ಸ್ವರ್ಗೀಯ ಮನಸ್ಸು ಸೃಷ್ಟಿಯ ಮೂಲಕವಾಗಿ ಕಲಿಸಿಕೊಡ್ತಾರೆ ದಯವಿಟ್ಟು ನಿಮ್ಮ ಮಕ್ಕಳಿದ್ದರೆ ಯುವಕ ಯುವತಿಯರಿದ್ದರೆ ಅಥವಾ ವಿಶ್ವಾಸಿಗಳಾಗಿದ್ದರೆ ವಿಶ್ವಾಸದಲ್ಲಿ ಕೊರತೆ ಇದ್ದರೆ ಎಲ್ಲರಿಗೂ ಹೇಳಿ ಈ ಪವಿತ್ರಾತ್ಮ ಧ್ಯಾನವನ್ನು ಕೇಳಲಿಕ್ಕೆ ಅವರು ಯಾವತ್ತಿಗೂ ದಾರಿ ತಪ್ಪುವುದಿಲ್ಲ ಮೋಸ ಹೋಗೋದಿಲ್ಲ ವಂಚನೆಗೊಳಗಾಗೋದಿಲ್ಲ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ನಿಮ್ಮ ಸ್ನೇಹಿತರು ಅಥವಾ ಯಾರೇ ಆಗಿರಬಹುದು ಈ ಪವಿತ್ರಾತ್ಮ ಧ್ಯಾನದಲ್ಲಿ ಒಂದಾಗುವಂತ ಯಾರೊಬ್ಬರು ಸಹ ಪಾಪಕ್ಕೆ ಹೋಗಲು ಅಸಾಧ್ಯ ಅದರಿಂದ ದಯವಿಟ್ಟು ನಿಮಗೆ ಕಳಿಸುವ ಲಿಂಕ್ಗಳನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನೀವು ಫೇಸ್ಬುಕ್ ಅಲ್ಲಿ ಲೈವ್ ನೋಡ್ತಾ ಇದ್ದೀರಿ ಹಾಗೆಯೇ ಅಲ್ಲಿಂದನೇ ನೀವು ಬೇರೆ ಗ್ರೂಪ್ಗಳಿಗೆ ಲೈಕ್ ಲೈವ್ನ ಕಂಟಿನ್ಯೂ ಮಾಡಿ ಲಿಂಕ್ ಶೇರ್ ಮಾಡಿ ಅಲ್ಲಿ ಬರ್ತದೆ ಲಿಂಕ್ ಅಂತ ಬರ್ತದೆ ಲಿಂಕ್ನ ಟಚ್ ಮಾಡಿ ನೀವು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿದ್ರೆ ಅದೆಲ್ಲ ಹೋಗಿಬಿಡ್ತದೆ ನಿಮ್ಮ ಫೇಸ್ಬುಕ್ ಎಲ್ಲ ಲಿಂಕ್ಗಳಿಗೆ ಜೋಸೆಫ್ ಸ್ವಲ್ಪ ಕಳಿಸಿಕೊಡಿ ಲಿಂಕ್ ಪ್ರಾರ್ಥನೆ ಎಲ್ಲ ಮರ್ತು ಬಿಟ್ರಿ ಪ್ರಾರ್ಥನೆಗೆ ಬರೋದೆಲ್ಲ ಬಿಟ್ಟು ಬಿಟ್ರಿ ಸ್ವಲ್ಪ ದೇವರ ವಾಕ್ಯವನ್ನಾದರೂ ಶೇರ್ ಮಾಡಿ ಪವಿತ್ರಾತ್ಮರು ಯಾರು ಎಂಬುದನ್ನ ಅರಿತುಕೊಳ್ಳಿ ಪವಿತ್ರಾತ್ಮರು ಯಾರು ಎಂಬುದನ್ನ ಅರಿತುಕೊಳ್ಬೇಕು ಸೊ ಅದರಿಂದ ನಾವು ಈ ದಿನಗಳಲ್ಲಿ ಪವಿತ್ರಾತ್ಮರು ಯಾರು ಎಂಬುದನ್ನು ಸಂಪೂರ್ಣವಾಗಿ ನಾವು ಅರಿಲಿಕ್ಕೆ ಪವಿತ್ರ ಆತ್ಮರೆ ನಮಗೆ ಸಹಾಯ ಮಾಡುತ್ತಾರೆ ಪ್ರಿಯ ನಾನು ಹೇಳಿದೆ ಸೈತಾನನಿಗೆ ಹೆಸರುಗಳು ಒಂದು ಲೂಸಿಫರ್ ವಂಚಕ ಶೋಧಕ ಘಟಸರ್ಪ ಪುರಾತನ ಸರ್ಪ ಹಾಗೆ ನನಗೂ ನಿಮಗೂ ಸಹ ಹಲವಾರು ಹೆಸರುಗಳಿದೆ ಹೌದಲ್ಲ ಒಬ್ಬೊಬ್ಬರನ್ನ ಒಂದೊಂದು ರೀತಿ ಕರೀತಾರೆ ಹೆಸರುಗಳನ್ನ ಈಗ ಉದಾಹರಣೆಗೆ ನಮ್ಮ ಮುಂದೆ ಜೋಸೆಫ್ ಸಿ ಟೋನಿ ಕರೆಯದು ಜೋಸೆಫ್ ಹೆಸರು ಕೊಟ್ಟಿರೋದು ಜೋಸೆಫ್ ಟೋನಿ ಹಾಗೆ ಕೆಲಸ ಮಾಡೋ ಸಮಯದಲ್ಲಿ ಹೇಳ್ಬೋದು ಏ ಪೇಂಟರ್ ಕರಿಯಪ್ಪ ನಂಬರ್ ಒನ್ ಒಂದು ಜೋಸೆಫ್ ಒಂದು ಟೋನಿ ಒಂದು ಆ ಪೇಂಟರ್ ಕರಿಯಪ್ಪ ಆ ಕರೆದ್ರು ತಿರ್ಗಾ ಏ ಆ ಟಿಂಕರ್ ಕರಿಯಪ್ಪ ಹಾ ಕರೆದ್ರು ಯಾರನ್ನ ಕರೀತಾನೆ ಹೋಗಿ ಕೆಲಸ ಪೇಂಟರ್ ಅಂದ್ರೆ ಯಾರು ಕರೀತಾನೆ ಆ ಕೆಲಸ ಮಾಡುವನ್ನೇ ಕರೀತಾನೆ ಆ ಟಿಂಕರ್ನ ಕರಿಯಪ್ಪ ಆ ಟಿಂಕರ್ ಮಾಡೋರ್ನೇ ಕರೀತಾನೆ ಹೆಸರು ಹೇಳುದಿಲ್ಲ ಈ ಗೆ ಹೇಳ್ತಾರೆ ಟಿಂಕರ್ ಕರಿಯಪ್ಪ ಪೇಂಟರ್ ಕರಿಯಪ್ಪ ಅಂತ ಹೇಳಿ ಹೌದಲ್ಲ ತಿರ್ಗಾ ಹೇಳ್ತಾರೆ ಏಯ್ ಆ ಪೇಂಟ್ ಅಂಗಡಿ ಇಟ್ಟಿದ ಜೋಸೆಫ್ ಅವನ ಕರಿಯಪ್ಪ ಐದ ಹೆಸರು ಇನ್ನು ಅನೇಕ ಹೆಸರುಗಳನ್ನ ನಾವು ನೋಡುತ್ತೇವೆ ಒಂದೇ ವ್ಯಕ್ತಿಗೆ ಎಷ್ಟೋ ಹೆಸರುಗಳನ್ನು ನಾವು ನೋಡುತ್ತೇವೆ ಪ್ರಭು ಯೇಸುವನ್ನ ನಾವು ನೋಡುತ್ತೇವೆ ತಂದೆ ದೇವರನ್ನ ನೋಡ್ತೇವೆ ಹಲವಾರು ಹೆಸರುಗಳು ಯಹೋವಾ ಈರೆ ಯಹೋವಾ ರಾಫ ಅಲ್ಲ ಸರ್ವೇಶ್ವರ ಸ್ವಾಮಿ ಸದಮಲ ಸ್ವಾಮಿ ದಯಾವಂತರು ಕರುಣೆಯುಳ್ಳವರು ಅತಿ ಕೋಪಿಷ್ಠರು ಆಲ್ಫಾ ಒಮೇಗಾದವರು ಆದಿಯು ಅಂತ್ಯವಾದವರು ಹಲವಾರು ಹೆಸರುಗಳನ್ನು ಈ ತಂದೆ ದೇವರ ಹೆಸರುಗಳನ್ನ ನಾವು ನೋಡುತ್ತೇವೆ ಪ್ರಭು ಯೇಸುವಿನ ಹೆಸರನ್ನು ಸಹ ನೋಡುತ್ತೇವೆ ಜೋಶ್ವ ನಿಜವಾದ ಯೇಸುವಿನ ಹೆಸರು ಜೋಶ್ವ ಮತ್ತೆ ನಾವು ನೋಡ್ತೇವೆ ಯೇಸುವಿನ ಹೆಸರು ಚೀಸಸ್ ಮತ್ತೆ ನಾವು ನೋಡ್ತೇವೆ ಇಮ್ಯಾನ್ಯಲ್ ಮತ್ತೆ ನಾವು ನೋಡುತ್ತೇವೆ ಮೆಸ್ಸಾಯ ಮತ್ತೆ ನಾವು ನೋಡುತ್ತೇವೆ ರಕ್ಷಕ ಮತ್ತೆ ನಾವು ಹೇಳ್ತೇವೆ ಲೋಕೋದ್ಧಾರಕ ಮತ್ತೆ ನಾವು ಹೇಳ್ತೇವೆ ಪಾಪ ವಿಮೋಚಕ ಎಲ್ಲ ಹೆಸರಿಗೆ ಹಲವಾರು ಹೆಸರುಗಳು ಹಾಗೆ ಪ್ರತಿಯೊಬ್ಬರು ನಮಗೆ ಹಲವಾರು ಹೆಸರುಗಳು ನೋಡಿ ಒಬ್ಬ ಯಾರಾದರೂ ಇನ್ನೊಬ್ಬರು ವಸ್ತುವನ್ನ ಕದ್ದು ಬಿಟ್ರೆ ತೆಗೆದು ಬಿಟ್ರೆ ವಸ್ತುವನ್ನ ತೆಗೆದು ಬಿಟ್ರೆ ಅವನಿಗೆ ಹೆಸರು ಕಳ್ಳ ಏನಾದರೂ ತಪ್ಪಾಗಿ ಮಾತಾಡ್ಬಿಟ್ರೆ ಸುಳ್ಳ ಏನು ಸುಳ್ಳು ಸುಳ್ಳುಗಾರ ಯಾರದಾದ್ರೂ ಏನಾದರೂ ಗೊತ್ತಿಲ್ಲ ಏನಾದರೂ ಕಾರ್ಯ ಮಾಡಿಬಿಟ್ರೆ ಅವ್ನು ಮೋಸ್ಗಾರ ಪ್ರತಿಯೊಬ್ಬರಿಗೂ ಒಂದೊಂದು ಹೆಸರು ಟೈಟಲ್ ಟೈಟಲ್ ಸಾಧಾರಣ ವ್ಯಕ್ತಿ ಇದ್ದಾನೆ ಒಬ್ಬ ವೈದ್ಯನಾಗಿ ಹೋಗ್ತಾನೆ ಅವನು ಎಂಬಿ ಬಿ ಎಸ್ ಮುಗಿಸಿದಾಗ ಆ ವೈದ್ಯ ಡಾಕ್ಟರ್ ಡಾಕ್ಟರ್ ಎಂ ಬಿ ಎಸ್ ಕೆಳಗೆ ಮತ್ತೆ ಸ್ವಲ್ಪ ಮುಂದೆ ಹೋಗಿ ಅವನು ವ್ಯಾಸಂಗ ಮಾಡ್ತಾನೆ ಅಂದ್ರೆ ಎಂ ಡಿ ಮತ್ತೆ ತಿರ್ಗಾ ಹೋಗಿ ವ್ಯಾಸಂಗ ಮಾಡ್ತಾನೆ ಅಂದ್ರೆ ಸರ್ಜರಿ ಮತ್ತೆ ಹೋಗಿ ವ್ಯತ್ಯಾಸ ಮಾಡ್ತಾನೆ ಅಂದ್ರೆ ಕಾರ್ಡಿನ ಹೃದಯಕ್ಕೆ ಸಂಬಂಧಪಟ್ಟಂತದ್ದು ಹೀಗೆ ಹಲವಾರು ಹೆಸರುಗಳು ಒಂದೇ ವ್ಯಕ್ತಿಗೆ ಹಲವಾರು ಹೆಸರುಗಳನ್ನು ನಾವು ನೋಡುತ್ತೇವೆ ಹಾಗೆ ಪ್ರಶಸ್ತಿಗಳನ್ನ ಕೊಡುವಾಗ ನಾವು ನೋಡುತ್ತೇವೆ ಅನೇಕ ಪ್ರಶಸ್ತಿಗಳನ್ನ ಸರ್ಕಾರ ಕೊಡುತ್ತದೆ ಪದ್ಮೂಷಣ ಹೌದಲ್ಲ ಹಲವಾರು ಹೆಸರುಗಳನ್ನ ಡಾಕ್ಟ್ರೇಟ್ಗಳನ್ನು ಕೊಡುತ್ತದೆ ಬೇರೆ ಹೀಗೆ ನಾವು ಚಿಂತಿಸುವಾಗ ಇವೆಲ್ಲವನ್ನ ನಾವು ಪರಿಶೀಲನೆ ಮಾಡುತ್ತೇವೆ ಆದರೆ ನೋಡಿ ಪವಿತ್ರಾತ್ಮರಿಗೂ ಸಹ ಹೆಸರುಗಳಿದೆ ಪವಿತ್ರಾತ್ಮರಿಗೂ ಸಹ ಹೆಸರುಗಳಿದೆ ಪವಿತ್ರ ಆತ್ಮರಿಗೆ ಸುಮಾರು ಹತ್ತು ಹೆಸರುಗಳನ್ನು ನಾವು ಮಿನಿಮಮ್ ಆಗಿ ಹತ್ತು ಹೆಸರುಗಳನ್ನು ನಾವು ನೋಡಬಹುದು ಬೈಬಲ್ನ ಶ್ರೀಪುಟದಲ್ಲಿಯೇ ಬೈಬಲ್ನ ಶ್ರೀಪುಟದಲ್ಲಿಯೇ ಪವಿತ್ರ ಆತ್ಮರನ್ನ ಹತ್ತು ಹೆಸರುಗಳನ್ನು ನಾವು ನೋಡಬಹುದು ಹತ್ತು ವಿಧವಾದ ಹೆಸರುಗಳು ಪವಿತ್ರ ಆತ್ಮರಿಗಿದೆ ಬೇರೆ ಹೆಸರು ಏನೂ ಇಲ್ಲ ಪವಿತ್ರ ಆತ್ಮರು ನಿಜವಾದ ಮೊದಲನೇ ಹೆಸರು ಮೊದಲನೇ ಹೆಸರು ಪವಿತ್ರ ಆತ್ಮರು ಹೌದು ಜಬ ಜಲರಾಶಿಯ ಮೇಲೆ ಪವಿತ್ರಾತ್ಮರು ಚಲಿಸುತ್ತಿದ್ದರು ಎಂಬುದಾಗಿ ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿಯೇ ನಾವು ನೋಡುತ್ತೇವೆ ಪವಿತ್ರ ಆತ್ಮರು ಎರಡನೇ ಹೆಸರನ್ನ ನಾವು ನೋಡುತ್ತೇವೆ ದೇವರ ಆತ್ಮರು ಅಂದರೆ ಅವರು ದೇವರೊಂದಿಗೆ ಇದ್ದರು ಪವಿತ್ರ ಆತ್ಮರು ನೀರಿನ ಮೇಲೆ ಚಲಿಸುತ್ತಾ ಇದ್ದರು ಆದರೆ ಅವರು ದೇವರೊಂದಿಗೆ ಇದ್ದರು ಅದರಿಂದ ದೇವರ ಆತ್ಮರು ದೇವರ ಆತ್ಮರು ದೇವರೊಂದಿಗೆ ಕ್ರಿಯೆ ಮಾಡುತ್ತಾ ಇದ್ದವರು ದೇವರೊಂದಿಗೆ ಸಹಪಾಠಿಯಾಗಿದ್ದವರು ದೇವರ ಆತ್ಮರು ಈ ದೇವರ ಆತ್ಮರೊಡನೆ ನಾವು ಮಾತನಾಡುವುದನ್ನು ನಾವು ನೋಡುತ್ತೇವೆ ಸರ್ವೇಶ್ವರ ಸ್ವಾಮಿ ದೇವರ ಆತ್ಮರೊಡನೆ ಮಾತನಾಡುತ್ತಾರೆ ಈ ಬಾಬಿಲೋನ್ ದೇಶವನ್ನು ಕಟ್ಟುವಾಗ ಪ್ರದೇಶವನ್ನು ಕಟ್ಟುವಾಗ ಬಾಬಿಲೋನ್ ಗೋಪುರವನ್ನು ಕಟ್ಟುವಾಗ ಎಲ್ಲ ಜನಾಂಗ ಒಂದೇ ಜನಾಂಗವಾಗಿತ್ತು ಕ್ಷಮಿಸಿ ಎಲ್ಲಾ ಜನಾಂಗ ಒಂದೇ ಜನಾಂಗವಾಗಿತ್ತು ಇವರೆಲ್ಲರೂ ಆಕಾಶಕ್ಕೆ ಒಂದು ಗೋಪುರವನ್ನು ಕಟ್ಟಲಿಕ್ಕೆ ಶುರು ಮಾಡುತ್ತಾರೆ ಎಲ್ಲರೂ ಗೋಪುರವನ್ನು ಕಟ್ಟಲು ಶುರು ಮಾಡುವಾಗ ಅದು ಎಷ್ಟೋ ಮುಂದೆ ದೇವರು ಒಂದು ದಿನ ಅಲ್ಲಿ ಬರ್ತಾರೆ ದೇವರು ಬಂದು ನೋಡುವಾಗ ಅಲ್ಲಿ ದೇವರಿಗೆ ಆಶ್ಚರ್ಯ ಅಯ್ಯೋಯ್ಯೋ ಇವರೇನು ಆಕಾಶಕ್ಕೆ ಗೋಪುರವನ್ನು ಕಟ್ತಾ ಇದ್ದಾರೆ ಅಂದ್ರೆ ಇವರನ್ನ ಹೀಗೆ ಬಿಟ್ಟರೆ ಇವರು ಏನು ಬೇಕಾದರೂ ಮಾಡಿಬಿಡ್ತಾರೆ ದೇವರು ಚಿಂತೆ ಮಾಡಿದ್ರು ಎರಡನೇದು ಟೆನ್ಷನ್ ಮಾಡಿದ್ರು ಇವ್ರನ್ನ ಹೀಗೆ ಬಿಟ್ರೆ ಇವ್ರು ಏನು ಬೇಕಾದರೂ ಮಾಡಿಬಿಡುತ್ತಾರೆ ಅಲ್ಲಿ ಒಂದು ಶಬ್ದವನ್ನು ನಾವು ಚಿಂತಿಸಬಹುದು ನಾವು ಹೋಗಿ ಅವರ ಭಾಷೆಗಳನ್ನ ಬದಲಾಯಿಸಿ ಬಿಡೋಣ ಗಲಿಬಿಲಿ ಮಾಡಿಬಿಡೋಣ ನಾವು ಹೋಗಿ ಯಾರು ಹೋಗಿ ತಂದೆ ದೇವರೊಬ್ಬರೇ ಇರುದು ಸರ್ವೇಶ್ವರ ಸ್ವಾಮಿಯೊಬ್ಬರೇ ಇರುದು ಯಾರು ಹೇಳ್ತಾರೆ ನಾವು ಹೋಗಿ ಅವರ ಭಾಷೆಯನ್ನು ಗಲಿಬಿಲಿಗೊಳಿಸಿ ಬಿಡೋಣ ನಾವು ನಾವು ಬಿಡೋಣ ನಾವು ಅಂದರೆ ಒಬ್ಬರೇ ಅಲ್ಲ ಅಂದರೆ ಅಲ್ಲಿ ಪವಿತ್ರ ಆತ್ಮರು ಸರ್ವೇಶ್ವರ ಸ್ವಾಮಿಯೊಂದಿಗೆ ಇದ್ದರು ಏನ್ ಹೇಳಿದ್ರು ಸಹ ಆ ಕೆಲಸವನ್ನ ಮಾಡುವಂತವರು ಪವಿತ್ರ ಆತ್ಮರು ಸರ್ವೇಶ್ವರ ಸ್ವಾಮಿ ಏನ್ ಹೇಳಿದ್ರು ಸಹ ಆ ಕೆಲಸವನ್ನು ಮಾಡುವಂತ ವ್ಯಕ್ತಿ ಪವಿತ್ರ ಆತ್ಮರು ನಾವು ಮಾಡಿಬಿಡೋಣ ನಾವು ಈಗಲೇ ಹೋಗೋಣ ನೋಡಿ ಅಲ್ಲಿ ಪವಿತ್ರಾತ್ಮರೊಂದಿಗೆ ದೇವರ ಆತ್ಮ ದೇವರ ಆತ್ಮವೇ ಆಗಿದ್ದರೂ ಪವಿತ್ರ ಆತ್ಮರು ಪ್ರೀಸ್ತನು ಬರುವಾರ ನಾವು ತ್ರಯಕ ದೇವರ ತ್ರೇಯತ್ವ ಮಹೋತ್ಸವ ಆಚರಿಸ್ತಾ ಇದ್ದೇವೆ ಈಗಿರುವಾಗ ದೇವರ ಆತ್ಮ ಯೇಸುಸ್ವಾಮಿ ನಾವು ನೋಡುತ್ತೇವೆ ಯೇಸುಸ್ವಾಮಿ ಮೊಟ್ಟ ಮೊದಲಿಗೆ ಜೆರುಸಲೇಮ್ನ ಲೇಖೆ ಹೋಗುತ್ತಾರೆ ಅಲ್ಲಿ ಸಿನಿಗೋಗ್ನಲ್ಲಿ ನಿಂತು ಯಶಾಯಿನ ಸುರುಳಿಯನ್ನು ತೆಗೆದುಕೊಂಡು ರೀಡಿಂಗ್ ಓದಲಿಕ್ಕೆ ಹೋಗ್ತಾರೆ ಅಲ್ಲಿ ನಾವೆಲ್ಲ ರೀಡಿಂಗ್ ಓದ್ತೀವಲ್ಲ ಹಾಗೆ ಸಿನಿಗೋಗ್ ಅಂದ್ರೆ ಒಂದು ರೀಡಿಂಗ್ ರೀಡಿಂಗ್ ಓದುವಂತಹ ವಚನ ಓದುವಂತಹ ಸ್ಥಳ ಹಾಗೆ ಯೇಸು ಸ್ವಾಮಿಗೆ ಒಂದು ರೀಡಿಂಗ್ ಓದಲಿಕ್ಕೆ ಅವಕಾಶ ಯೇಸು ಸ್ವಾಮಿಯಲ್ಲಿ ಯಶಾಯಿನ ಸುರುಳಿಯನ್ನು ತೆಗೆದುಕೊಳ್ಳುತ್ತಾರೆ ಅಲ್ಲಿ ತೆರೆಯುತ್ತಾರೆ ಸುರುಳಿನ ತೆರೆಯುತ್ತಾರೆ ಯಶು ಹೇಳುತ್ತಾರೆ ದೇವರಾತ್ಮವು ನನ್ನ ಮೇಲಿದೆ ದೇವರ ಆತ್ಮವು ನನ್ನ ಮೇಲಿದೆ ನೋಡಿ ದೇವರ ಆತ್ಮ ಪವಿತ್ರ ಹೆಸರು ದೇವರ ಆತ್ಮ ಈ ದೇವರ ಆತ್ಮ ಬರುವಾಗ ಏನಾಗ್ತದೆ ಯಸ್ವಾಮಿ ಮೊದಲಿಗೆ ಸಾಕ್ಷಿ ಹೇಳ್ತಾ ಇದ್ದಾರೆ ದೇವರ ಆತ್ಮವು ನನ್ನ ಮೇಲಿದೆ ದೀನ ದಲಿತರಿಗೆ ಶುಭ ಸಂದೇಶವನ್ನು ಸಾರಲೆಂದು ಅಂದರಿಗೆ ದೃಷ್ಟಿಯನ್ನು ನೀಡಲೆಂದು ಹೌದಲ್ಲ ಶುಭ ಸಂದೇಶವನ್ನು ಸಾರಲೆಂದು ದೇವರು ನನ್ನನ್ನು ಕಳುಹಿಸಿದ್ದಾರೆ ಯಾಕೆಂದ್ರೆ ದೇವರ ಆತ್ಮ ನನ್ನ ಮೇಲಿದೆ ದೇವರೊಂದಿಗಿರುವ ಆತ್ಮ ಜಲರಾಶಿಯ ಮೇಲೆ ಇದ್ದಂತಹ ಆತ್ಮ ದೇವರೊಂದಿಗಿದ್ದಂತಹ ಆತ್ಮ ದೇವರ ಆತ್ಮವಾಗಿದ್ದಂತಹ ಆತ್ಮ ಪ್ರಭು ಯೇಸುವಿನ ಯೇಸುವಿನೊಡನೆ ಇದೆ ಎಂಬುದಾಗಿ ಯೇಸುಸ್ವಾಮಿ ಇದ್ದಾರೆ ಪ್ರೀಸಲು ಪ್ರೇಸಲು ಪ್ರೇಸ ದೇವರ ಆತ್ಮ ಕ್ರಿಯೆಯನ್ನು ನಾವು ನೋಡುತ್ತೇವೆ ಪಂಚದಶಮ ದಿನದಲ್ಲಿ ನಾವು ನೋಡುತ್ತೇವ ಅದಕ್ಕೆ ಮುಂಚಿತವಾಗಿ ಮತ್ತೆ ನಾವು ಸ್ವಲ್ಪ ಹಿಂದೆ ಹೋಗೋದಾದರೆ ಪ್ರಭು ಯಸ್ಸು ಜೋಡಾನ್ ನದಿಯಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳುತ್ತಾರೆ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳುವಾಗ ಪಾರಿವಾಳದ ರೂಪದಲ್ಲಿ ಪವಿತ್ರ ಆತ್ಮರು ಪ್ರಭು ಯಸ್ಸುವಿನ ಮೇಲೆ ಬರುವುದನ್ನು ನೋಡುತ್ತಾರೆ ಹೇಗೆ ಕನ್ಸಿಡರ್ ಆಯಿತು ಪಾರಿವಾಳದ ಮೂಲಕವಾಗಿ ನಾನು ಯಸ್ಸುವಿನ ಮೇಲೆ ಬರ್ತಾರೆ ಎಂಬುದಾಗಿ ಹೇಗೆ ಗೊತ್ತಾಯಿತು ಯಾರು ಹೇಳಿದ್ರು ಸ್ವರ್ಗದಿಂದ ಸ್ನಾನಿಕ ಯವಾನರೊಂದಿಗೆ ದೇವರ ಆತ್ಮ ಹೇಳುತ್ತದೆ ಯಾರು ದೀಕ್ಷಾ ಸ್ನಾನ ಪಡೆದುಕೊಳ್ಳುವಾಗ ಪವಿತ್ರಾತ್ಮರವನ ಮೇಲೆ ಇಳಿದು ಬರುತ್ತಾರೋ ಪಾರಿವಾಳದ ರೂಪದಲ್ಲಿ ಪವಿತ್ರ ಆತ್ಮರು ಇಳಿದು ಬರುತ್ತಾನೆ ಅವನೇ ಮೆಸ್ಸಾಯ ಪವಿತ್ರ ಆತ್ಮರು ಪಾರಿವಾಳದ ರೂಪದಲ್ಲಿ ಹಾಗೆಯೇ ಸ್ನಾನ ಕೈಯನ್ನು ಸುಮ್ಮನಿರುವುದಿಲ್ಲ ಹೇಳ್ತಾರೆ ನಾನು ನೀರಿನಿಂದ ಸ್ನಾನ ದೀಕ್ಷೆ ಕೊಟ್ಟೆ ಆದರೆ ಇವರು ಅಗ್ನಿಯಿಂದ ಸ್ನಾನ ದೀಕ್ಷೆಯನ್ನು ಕೊಡುವರು ಅಗ್ನಿಯಿಂದ ನೋಡಿ ಸಂಕೇತವನ್ನು ನೋಡುತ್ತೇವೆ ಪವಿತ್ರಾತ್ಮರ ಒಂದು ಪಾರಿವಾಳ ಸಂಕೇತ ಪವಿತ್ರಾತ್ಮರನ್ನ ನಾವು ನೋಡುತ್ತೇವೆ ಅಗ್ನಿಯ ಸಂಕೇತ ಪ್ರೇಕ್ಷಿತರ ಕಾರ್ಯಕಲಾಪ ಎರಡನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಒಂದನೇ ಇದರಲ್ಲಿ ನಾವು ನೋಡಬೇಕಾದ್ರೆ ಪಂಚದಶಮ ಹಬ್ಬದಂದು ಎಲ್ಲರೂ ಸಭೆ ಸೇರಿರುವಾಗ ಮಹಿಳೆಗೆ ಮಾಳಿಗೆಯ ಮೇಲೆ ಮಾತೆ ಮರೆಯನ್ನುವಾಗ ಹನ್ನೆರಡು ಜನ ಶಿಷ್ಯರ ಸಭೆ ಸೇರಿರುವಾಗ ಅಗ್ನಿಯ ಕೆನ್ನಾಲಿಗೆಗಳು ಪ್ರತಿಯೊಬ್ಬರ ಮೇಲೆ ವಿಂಗಡ ವಿಂಗಡವಾಗಿ ಒಬ್ಬೊಬ್ಬರ ಮೇಲೆಯೂ ಒಟ್ಟಿಗೆ ಬರಲಿಲ್ಲ ವಿಂಗಡ ವಿಂಗಡವಾಗಿ ಹದಿಮೂರು ಜನರ ಮೇಲೆಯೂ ಸಹ ಇಳಿದು ಬಂತು ಕೆನ್ನಾಲಿಗೆಯ ರೀತಿಯಲ್ಲಿ ಎಂಬುದಾಗಿ ನಾವು ನೋಡುತ್ತೇವೆ ಪವಿತ್ರಾತ್ಮರು ಅಗ್ನಿಯೂ ಆಗಿದ್ದಾರೆ ಪವಿತ್ರಾತ್ಮರು ಪಾರಿವಾಳವೂ ಆಗಿದ್ದಾರೆ ಪವಿತ್ರಾತ್ಮರು ದೇವರ ಆತ್ಮರು ಸಹ ಮತ್ತೆ ನಾವು ನೋಡೋದಾದ್ರೆ ಪ್ರಿಯರೇ ಬೈಬಲ್ನ ಪ್ರತಿಯೊಂದು ವಚನಗಳನ್ನು ಹೇಳ್ಬೋದು ಆದರೆ ವಚನವನ್ನು ಹೇಳಿ ಬರಬೇಕಾದ್ರೆ ನೀವು ಅದನ್ನು ತೆಗೆದಲ್ಲ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾರು ತೆಗೆದಿಲ್ಲ ಅಂತ ಗೊತ್ತಿಲ್ಲ ನನಗೆ ಯಾರು ಬೈಬಲ್ನ ಇಟ್ಕೊಂಡು ವಚನ ಕೇಳೋದಿಲ್ಲ ನನಗೆ ಚೆನ್ನಾಗಿ ಗೊತ್ತುಂಟು ಸೊ ಒಂದು ಪೇಪರ್ ಪೆನ್ ತಗೊಂಡು ನೀವು ಬರೆದುಕೊಳ್ಳೋದಿಲ್ಲ ಅಂತಲೂ ನನಗೆ ಚೆನ್ನಾಗಿ ಗೊತ್ತುಂಟು ಕೇಳಬೇಕು ಕೇಳ್ತಾ ಇದೀರಿ ಆದರೆ ಕೇಳುವಂತ ನಾನು ಮತ್ತು ನೀವು ಈ ಪವಿತ್ರಾತ್ಮರ ಪರಿಚಯವನ್ನ ಯಾವ ವಿಧದಲ್ಲಿ ಅನುಭವಿಸ್ತೇವೆ ಅನ್ನೋದೇ ಮುಖ್ಯ ಮುಂದಿನ ಸೆಷನ್ಗಳನ್ನು ನಿಮಗೆ ಮುಂದೆ ಇಡ್ತೇನೆ ಆಗ ನಿಮ್ಗೆ ಅರಿವಾಗ್ತದೆ ಪವಿತ್ರ ಆತ್ಮರನ್ನ ಪಡೆದುಕೊಳ್ಬೇಕಾದ್ರೆ ನಾನು ಏನ್ ಮಾಡಬೇಕು ಹೇಗೆ ಪ್ರಾರ್ಥಿಸಬೇಕು ನನ್ನ ಜೀವನ ಹೇಗಿರಬೇಕು ಇವೆಲ್ಲವುಗಳನ್ನು ನಾವು ಕಲೀಲಿಕ್ಕೆ ಹೋಗ್ತೇವೆ ಅದನ್ನ ಪವಿತ್ರ ಆತ್ಮರೆ ಕಲಿಸಿಕೊಡ್ತಾರೆ ಪ್ರಿಯರೇ ಯವಹನ ಶುಭ ಸಂದೇಶದಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಹದಿನೇಳನೇ ವಚನದಲ್ಲಿ ನೋಡುವಾಗ ಯವಾನನ ಶುಭ ಸಂದೇಶ ಹದಿನೇಳನೆಯ ಅಧ್ಯ ಹದಿನಾಲ್ಕನೇ ಅಧ್ಯಾಯದಲ್ಲಿ ಹದಿನೇಳನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಹೇಳುತ್ತೇವೆ ಸತ್ಯದ ಆತ್ಮನು ಸತ್ಯದ ಆತ್ಮನು ಎಂಬ ಹೆಸರನ್ನ ನಾವು ಪವಿತ್ರ ಆತ್ಮರಿಗೆ ನಾವು ನೋಡುತ್ತೇವೆ ಕ್ರೀಸ್ಲು ಅಂದರೆ ಸತ್ಯವನ್ನೇ ತಿಳಿಸುವವರು ಸತ್ಯವನ್ನೇ ಮಾತನಾಡುವವರು ಸತ್ಯವನ್ನೇ ಪ್ರಕಟಿಸುವವರು ಎಲ್ಲರನ್ನು ಸತ್ಯದಲ್ಲಿ ನಡೆಸುವರು ಯಾರೆಲ್ಲ ಸತ್ಯವಂತರೋ ಅವರೊಡನೆ ಇರ್ತಾನೆ ಸತ್ಯದ ಆತ್ಮರು ಸುಳ್ಳಾಡುವವರೊಡನೆ ಇರುವುದಿಲ್ಲ ಸತ್ಯ ಮಾತನಾಡುವವರೊಡನೆ ಮಾತ್ರವೇ ಈ ಯಾರಲ್ಲಿ ಈ ಸತ್ಯ ಮಾತನಾಡ್ತಾರೋ ಅವರಲ್ಲಿ ಮಾತ್ರವೇ ಈ ಸತ್ಯದ ಆತ್ಮರು ನೆಲೆಯಾಗುವುದು ಇಲ್ಲದಿದ್ದರೆ ನೆಲೆಯಾಗುವುದಿಲ್ಲ ನೋಡಿ ಕೆಲವರು ಈ ಒಂದು ಸುಳ್ಳು ಹೇಳ್ತಾರೆ ಆ ಸುಳ್ಳಿಗಾಗಿ ಇನ್ನೊಂದು ಸುಳ್ಳು ಹೇಳ್ತಾರೆ ಹಾಗೆ ದಿನ ಒಂದಕ್ಕೆ ಹತ್ತು ಸುಳ್ಳು ಹೇಳಿ 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 ಕೆಲವರಿಗೆ ಸುಳ್ಳು ಹೇಳಲಿಲ್ಲ ಅಂದ್ರೆ ನಿದ್ರೆಯನ್ನು ಬರುವುದಿಲ್ಲ ಊಟ ಮಾಡಿದ ಜೀರ್ಣನು ಸಹ ಹಾಕೋದಿಲ್ಲ ಸುಳ್ಳು ಹೇಳಬೇಕು ಕಡ್ಡಾಯ ಹೀಗೆ ಸತ್ಯದ ಆತ್ಮರು ನಮ್ಮಲ್ಲಿ ಬರ್ತಾರೆ ಸತ್ಯದ ಪಥದಲ್ಲಿ ನಮ್ಮನ್ನು ನಡೆಸುವುದಕ್ಕಾಗಿ ಸತ್ಯವಂತರಾಗಿ ನಾವು ಜೀವಿಸುವುದಕ್ಕಾಗಿ ಸತ್ಯ ಸತ್ಯವನ್ನೇ ಮಾತನಾಡುವುದಕ್ಕಾಗಿ ಹೀಗೆ ನಾವು ನೋಡ್ತೇವೆ ಅನು ಶುಭ ಸಂದೇಶದಲ್ಲಿ ಸತ್ಯದ ಆತ್ಮರು ಈ ಸತ್ಯದ ಆತ್ಮರು ಬರಬೇಕಾದ್ರೆ ಎಲ್ಲಿಯೂ ಏ ಇಲ್ಲ ನೋ ಕನ್ಸೆಷನ್ ಅಲ್ಲಿ ಸರೆಂಡರ್ ನಾವಾಗಬೇಕು ಅವರಾಗೋದಿಲ್ಲ ಆ ನಿಮ್ ಸತ್ಯದ ಆತ್ಮರು ನನ್ನಲ್ಲಿ ಮತ್ತು ನಿಮ್ಮಲ್ಲಿ ವಾಸ ಮಾಡಬೇಕಾದ್ರೆ ನಾವು ಸತ್ಯವನ್ನು ಮಾತ್ರ ನುಡಿಬೇಕು ಈ ಸತ್ಯವನ್ನು ಹೇಳದೆ ನಾವು ಸುಳ್ಳಾರ್ತ ನಿಂತ್ಕೊಂಡ್ರೆ ಸತ್ಯದ ಆತ್ಮರು ಹತ್ತಿರವೂ ಸಹ ಬರುವುದಿಲ್ಲ ಮೊದಲಿಗೆ ಸತ್ಯದ ಆತ್ಮನನ್ನು ನಾವು ಪಡೆದುಕೊಳ್ಳಬೇಕು ಅಂದ್ರೆ ನಾವು ಸತ್ಯವಂತನಾಗಿ ಜೀವಿಸಬೇಕು ನಾನು ಸತ್ಯವಂತನಾಗಿ ಜೀವಿಸಬೇಕು ಎಂಥ ವಿಷಯದಲ್ಲಿ ಯಾವ ವಿಷಯದಲ್ಲಿ ಯಾವ ಕಾರಣಕ್ಕೂ ನಾನು ಸುಳ್ಳನ್ನಾಡಬಾರದು ಹೌದು ಇದನ್ನೇ ದೇವರ ವಾಕ್ಯ ಹೇಳ್ತಾ ಇದೆ ಮತ್ತೆ ನಾವು ನೋಡೋದಾದ್ರೆ ಎಬ್ರೇರಿಗೆ ಬರೆದ ಪತ್ರ ಹತ್ತನೇ ಅಧ್ಯಾಯ ಇಪ್ಪತ್ತ ಒಂಬತ್ತನೇ ವಾಕ್ಷಿಣವನ್ನು ನಾವು ನೋಡೋದಾದ್ರೆ ಅಲ್ಲಿ ನಾವು ನೋಡುತ್ತೇವೆ ದಾತರು ವರಪ್ರಸಾದ ಅಂತ ಹೇಳ್ತೀವಲ್ಲ ವರಪ್ರಸಾದ ಪವಿತ್ರ ನಾವು ಮಾತೆ ಮರೆಯವರ ನೋಡುತ್ತೇವೆ ಗಾಬರಿಯಲ್ಲಿ ದೂತರು ಮಾತೆಯವರಿಗೆ ಸಂದೇಶ ಕೊಟ್ಟಾಗ ಹೇಳ್ತಾರೆ ದೈವಾನುಗ್ರಹ ಬರಿತಾಳೆ ದೈವಾನುಗ್ರಹ ಬರಿತಳೆ ಕರ್ತರು ನಿನ್ನೊಡನೆ ಪವಿತ್ರಾತ್ಮರು ನಿನ್ನೊಡನಿದ್ದಾರೆ ಪವಿತ್ರಾತ್ಮರು ನಿನ್ನ ಮೇಲೆ ಬರುವಾಗ ನೀನು ಗರ್ಭವತಿಯಾಗುವ ಗರ್ಭ ವರಪ್ರಸಾದ ಬರೀತರು ಪವಿತ್ರ ಆತ್ಮರ ಮತ್ತೊಂದು ಹೆಸರು ಅದನ್ನ ಕೃಪಾವರ ಅಂತ ತೆಗೆದುಕೊಳ್ಳಬಹುದು ವರಪ್ರಸಾದ ವರಪ್ರಸ ವರವನ್ನ ಅಂದರೆ ವರ ಪ್ರಸಾದ ವರವನ್ನೇ ಪ್ರಸಾದವಾಗಿ ನಮಗೆ ನೀಡುವವರು ಪವಿತ್ರ ಆತ್ಮರ ಹೆಸರು ನಾವು ಹೇಳ್ತೀವಿ ನಮ್ಗೆ ಎಲ್ಲ ವರಪ್ರಸಾದ ಪವಿತ್ರಾತ್ಮರ ವರಪ್ರಸಾದಗಳಿಂದ ನಿಮ್ಮನ್ನು ತುಂಬಲಿ ಪವಿತ್ರಾತ್ಮ ವರಪ್ರಸಾದಗಳಿಂದ ನನ್ನಲ್ಲಿ ತುಂಬಲಿ ಹೇಳ್ತೀವಲ್ವಾ ವರ ಪ್ರಸಾದಗಳು ವರಗಳು ಪ್ರಸಾದಗಳು ಅಂದರೆ ನಮಗೆ ವರಗಳನ್ನು ಕೊಡುವವರು ವರಗಳನ್ನು ಪ್ರಸಾದವಾಗಿ ಕೊಡುವವರು ಕೃಪೆಯನ್ನು ನಮ್ಮಲ್ಲಿ ತುಂಬುವವರು ಗಾಡ್ಸ್ ದೇವರ ಪ್ರಸನ್ನತೆಯನ್ನ ನಮಗೆ ಕೊಡುವವರು ವರಪ್ರಸಾದರು ಮತ್ತೆ ನಾವು ನೋಡೋದಾದ್ರೆ ಪ್ರಿಯರೇ ಎಫೆಸರಿಗೆ ಬರೆದ ಪತ್ರದಲ್ಲಿ ಒಂದನೇ ಅಧ್ಯಾಯದಲ್ಲಿ ಮೂವತ್ತ ವಾಕ್ಯವನ್ನು ನಾವು ನೋಡಬೇಕಾದರೆ ಆತನು ಜ್ಞಾನವುಳ್ಳ ಆತ್ಮನು ಆತನು ಜ್ಞಾನವುಳ್ಳ ಆತ್ಮನು ನಾವು ಜ್ಞಾನೋಕ್ತಿಗಳ ಪುಸ್ತಕ ನೋಡೋದಾದರೆ ಅಲ್ಲಿ ನಾವು ನೋಡುತ್ತೇವೆ ಜ್ಞಾನವನ್ನು ಅಕ್ಕ ಎಂದು ಕರೆ ವಿವೇಕವನ್ನು ಮಿತ್ರಳೆ ಎಂದು ಕರೆ ನಂಬರ್ ಒನ್ ಜ್ಞಾನವನ್ನು ಜ್ಞಾನವೆಂಬ ಆಕೆ ನಿನ್ನ ಕೊರಳಿಗೆ ಮಾಲೆಯನ್ನಾಗಿ ಧರಿಸಿಕೊ ವಿವೇಕವೆಂಬ ಆಕೆಯನ್ನು ನಿನ್ನ ಬೆರಳುಗಳಿಗೆ ಉಂಗರವನಾಗಿ ತೊಟ್ಟುಕೋ ಮತ್ತೆ ನಾ ನೋಡುತ್ತೇವೆ ಜ್ಞಾನವು ನಿನ್ನ ಮಾರ್ಗವಾಗಿರಲಿ ಹೌದು ಪ್ರಿಯರೇ ಅಂದರೆ ಜ್ಞಾನ ವಿವೇಕ ಎರಡು ಎರಡೂ ಬೇರೆ ಯಾರು ಅಲ್ಲ ಪವಿತ್ರ ಆತ್ಮರು ಪವಿತ್ರಾತ್ಮರಿಂದ ನಮಗೆ ಸಿಕ್ಕುವಂತಹ ಫಲವಾಗಿದೆ ಈ ಜ್ಞಾನ ವಿವೇಕ ಜ್ಞಾನೋಕ್ತಿಗಳ ಪುಸ್ತಕಗಳನ್ನು ತೆಗೆದು ನಾವು ಧ್ಯಾನಿಸುವಾಗ ಈ ಜ್ಞಾನವೆಂಬಾಕೆ ಎಂದು ಪವಿತ್ರ ಆತ್ಮರ ಜ್ಞಾನ ಎಷ್ಟು ಶಕ್ತವಾಗಿ ವಿವರಿಸಲ್ಪಟ್ಟಿದೆ ಎಂಬುದನ್ನು ನಾವು ಗ್ರಹಿಸಬಹುದು ಜ್ಞಾನವುಳ್ಳ ಆತ್ಮರು ನಮಗೆ ಜ್ಞಾನವನ್ನು ಕೊಡುವ ಆತ್ಮರು ಮಗನೇ ಎಂದು ಕರೆಯುವ ಆತ್ಮರು ಮಗಳೇ ಎಂದು ಕರೆಯುವ ಆತ್ಮರು ಅಜ್ಞಾನದಲ್ಲಿದ್ದಂತಹ ಸಾಲಮೋನನಿಗೆ ಜ್ಞಾನವನ್ನು ಕೊಟ್ಟಂತಹ ಆತ್ಮರು ನಿಷ್ಠಾವಂತರಾಗಿ ಜೋಸೆಫ್ರನ್ನು ಜೀವಿಸುವಂತೆ ಮಾಡಿದಂತಹ ಆತ್ಮರು ಗುಡಾರ್ಥಗಳನ್ನು ತಿಳಿಯುವಂತೆ ಮಾಡುವಂತಹ ಆತ್ಮರು ಜ್ಞಾನ ಭಂಡಾರವನ್ನೇ ಹೊತ್ತು ತರುವಂತಹ ಆತ್ಮರು ಹೀಗೆ ಜ್ಞಾನವುಳ್ಳ ಆತ್ಮರು ಮತ್ತೆ ನಾನು ನೋಡಿದ ಎರಡು ತಿಮೋ ತಿರಿಗೆ ಬರೆದಂತಹ ಪತ್ರದಲ್ಲಿ ಒಂದನೇ ಅಧ್ಯಾಯದಲ್ಲಿ ಏಳನೇ ವಚನವನ್ನು ನಾವು ಧ್ಯಾನಿಸಬೇಕಾದ್ರೆ ನಾವು ನೋಡ್ತೇವೆ ಬಲ ಪ್ರೀತಿ ಶಿಕ್ಷಣಗಳ ಆತ್ಮರು ಬಲವನ್ನು ಕೊಡುವ ಆತ್ಮರು ಪ್ರೀತಿಯನ್ನು ಕಲಿಸುವ ಆತ್ಮರು ಶಿಕ್ಷಣವನ್ನು ಕೊಡುವ ಆತ್ಮರು ಬಲ ಪ್ರೀತಿ ಶಿಕ್ಷಣವನ್ನು ಕೊಡುವ ಆತ್ಮರು ಪ್ರೀಸ್ ನನ್ನ ಸಹೋದರ ಸಹೋದರಿ ಈ ಪವಿತ್ರ ನಾವೇನೂ ಮಾಡಲಾಗುವುದಿಲ್ಲ ಪವಿತ್ರ ನಾನು ನೀವು ಮಾಡಲು ಸಾಧ್ಯವಿಲ್ಲ ಈ ಲೋಕವೇ ಶೂನ್ಯ ನಮಗೆ ಬಲ ಬೇಕು ಪವಿತ್ರ ಆತ್ಮಿರಬೇಕು ನಮಗೆ ಬಲ ಬೇಕಾದ್ರೆ ಪವಿತ್ರ ಆತ್ಮಿರಬೇಕು ಶಿಕ್ಷಣಗಳು ಬೇಕು ಎಂಬುದಾದರೆ ನಮಗೆ ಪವಿತ್ರ ಆತ್ಮ ಅವರು ಜ್ಞಾನ ಶಿಕ್ಷಣಗಳನ್ನು ಕೊಡುವಂಥವರು ಆದರೆ ಅಲ್ಲಿನ ವಾಕ್ಯಗಳನ್ನು ಉಲ್ಲೇಖಿಸಿ ನಾನು ವಾಕ್ಯವನ್ನು ನೀಡುವುದಾದರೆ ಆ ವಾಕ್ಯಗಳು ಇನ್ನೂ ಹಲವು ರೀತಿಯಲ್ಲಿ ಅರ್ಥಗಳನ್ನ ನಾವು ವಿವರಿಸಬಹುದು ಯಾವುದಕ್ಕಾಗಿ ನೀವು ತೆಗೆದುಕೊಳ್ಬೇಕು ಈ ರೆಫರೆನ್ಸ್ನ ಇಟ್ಕೊಂಡು ಬೈಬಲ್ನ ತೆಗೆದುಕೊಳ್ಳಬೇಕು ಯಾವುದಕ್ಕಾಗಿ ಈ ಹೆಸರುಗಳನ್ನು ಹೇಳಿದರು ಯಾವ ವಿಷಯಕ್ಕಾಗಿ ಈ ಹೆಸರುಗಳನ್ನು ಅಲ್ಲಿ ಪ್ರಕಟಿಸಲಾಗಿದೆ ಬೈಬಲ್ನ ತೆಗೆದು ನೀವು ಸ್ವಲ್ಪ ಓದಬೇಕು ಮತ್ತೆ ನಾವು ನೋಡ್ತೇವೆ ಒಂದು ಪೇತನಿಗೆ ಬರೆದ ಪತ್ರದಲ್ಲಿ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ತೇಜೋಮಯವಾದಂತಹ ಆತ್ಮರು ಪ್ರಕಾಶವಾದಂತಹ ಆತ್ಮರು ತೇಜೋಮಯವಾದಂತಹ ಆತ್ಮರು ಅಂದರೆ ಅವರಲ್ಲಿ ಕತ್ತಲೇ ಕತ್ತಲೆಯೇ ಇಲ್ಲ ಅವರಲ್ಲಿ ಬೆಳಕು ಮಾತ್ರ ಅವರಲ್ಲಿರುತ್ತದೆ ಆದ್ದರಿಂದ ಅವರು ನಿನ್ನಲ್ಲಿ ಬರುವಾಗ ನೀನು ಕತ್ತಲೆಯಲ್ಲಿ ನಡೆಯುವುದಿಲ್ಲ ಬೆಳಕಿನಲ್ಲಿ ಮಾತ್ರ ನಡೆಯುತ್ತೀಯಾ ಕತ್ತಲೆ ಪಾಪ ಬೆಳಕು ಸ್ವರ್ಗ ದೇವರ ಆತ್ಮದಿಂದ ತುಂಬಿರುವಂಥದ್ದು ಆದ್ದರಿಂದ ನಿನ್ನನ್ನು ಅದು ಕತ್ತಲಿಗೆ ತೆಗೆದುಕೊಂಡು ಹೋಗುವುದಿಲ್ಲ ಒಂದು ಪಕ್ಷ ನೀನು ಕತ್ತಲೆಯ ಜೀವನವನ್ನು ಮಾಡಿದರೂ ಕತ್ತಲೆಯಿದ್ರು ಸಹ ದೇವರ ಆತ್ಮರು ನಿನ್ನಲ್ಲಿ ಬರುವಾಗ ನಿನ್ನ ಬೆಳಕಿನವಳಾಗುವೆ ಬೆಳಕಿನವನಾಗುವೆ ತೇಜೋಮಯವಾದಂತಹ ಆತ್ಮರು ಪ್ರಸೋ ಎರಡು ಕೊರೆಯಂತವರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ಮೂರನೇ ವಚನವನ್ನು ನಾವು ಧ್ಯಾನಿಸೋದಾದ್ರೆ ಜೀವವುಳ್ಳ ಜೀವವುಳ್ಳ ದೇವರ ಆತ್ಮರು ಜೀವವುಳ್ಳ ದೇವರ ಆತ್ಮರು ಅವರಿಗೆ ಜೀವ ಇದೆ ಆದರೆ ರೂಪ ಇಲ್ಲ ಯಾಕೆಂದ್ರೆ ದೇವರ ಆತ್ಮರೊಂದಿಗೆ ದೇವರೊಂದಿಗೆ ಇದ್ದಂಥ ಆತ್ಮರು ಪ್ರಭಯಸ್ಸಿನಲ್ಲಿದ್ದಂಥ ಆತ್ಮರು ಇಂದಿಗೂ ಸಹ ಇರುವಂತಹ ಆತ್ಮರು ನೀನು ನಾನು ಕರೆಯುವಾಗ ನಮ್ಮ ಮುಂದೆ ನಮ್ಮೊಂದಿಗೆ ಬರುವಂತಹ ಆತ್ಮರು ಜೀವವುಳ್ಳ ಆತ್ಮರು ನಾವು ಅವರೊಂದಿಗೆ ಏನು ಬೇಕಾದರೂ ಸಂಭಾಷಿಸಬಹುದು ಏನು ಬೇಕಾದರೂ ಹೇಳಬಹುದು ಏನು ಬೇಕಾದರೂ ಮಾತನಾಡಬಹುದು ಅವರ ಸ್ವರ ನಮಗೆ ಕೇಳದಿರಬಹುದು ಆದರೆ ನಮ್ಮ ಸ್ವರ ಅವರಿಗೆ ಕೇಳುತ್ತದೆ ಯಾಕಂದರೆ ಅವರಲ್ಲಿ ಜೀವವಿದೆ ಮಾಂಸವಿಲ್ಲ ಜೀವವಿದೆ ಮಾಂಸ ಇಲ್ಲ ಆದರೆ ಒಂದೇ ಶರೀರದಲ್ಲಿ ಅವರು ಅಡಕವಾಗುತ್ತಾರೆ ಪಿತಾ ಪುತ್ರ ಪೈತ್ರಾತರು ಒಂದೇ ಶರೀರದಲ್ಲಿ ಅಡಕವಾಗಿದ್ದಾರೆ ಯಶಾಯಿನ ಪುಸ್ತಕ ಹನ್ನೊಂದನೇ ಅಧ್ಯಾಯ ಎರಡನೇ ವಚನವನ್ನು ನಾವು ತೆಗೆದುಕೊಳ್ಳುವುದಾದರೆ ಜ್ಞಾನ ವಿವೇಕದಾಯಕ ಆತ್ಮರು ಜ್ಞಾನ ವಿವೇಕದಾಯ ಆತ್ಮರು ಅಂದ್ರೆ ಸರ್ವವನ್ನು ಅವರು ಅರಿತಿರುವವರು ಸರ್ವವನ್ನು ತಿಳಿದಿರುವವರು ಅವರಿಗೆ ತಿಳಿಯದಿರುವುದು ಯಾವುದು ಸಹ ಇಲ್ಲ ಅವರಿಗೆ ತಿಳಿಯದಿರುವುದು ಯಾವುದು ಸಹ ಇಲ್ಲ ಹೌದು ಪ್ರಿಯರೇ ಪವಿತ್ರಾತ್ಮರೆಂದರೆ ನೀವು ತಿಳ್ಕೊಂಡಿರಷ್ಟು ಮಟ್ಟಕ್ಕಲ್ಲ ಅವರಿಗೆ ಅನಿವಾರು ಹಲವಾರು ಹೆಸರುಗಳು ಇದೆ ಎಂಬುದಾದರೆ ಆ ಪ್ರತಿಯೊಂದು ಹೆಸರಿಗೂ ಸಹ ಸಾಕಷ್ಟು ನಿದರ್ಶನಗಳು ಸಾಕ್ಷಿಗಳು ಕಾರ್ಯಗಳು ಸಂಭವಗಳು ಎಲ್ಲವೂ ಇರುತ್ತದೆ ಪವಿತ್ರಾತ್ಮರು ಜ್ಞಾನ ವಿವೇಕದಾಯಕ ಆತ್ಮರು ಅಜ್ಞಾನದಲ್ಲಿರುವವರಿಗೆ ಜ್ಞಾನವನ್ನು ಕೊಡುವವರು ಇವತ್ತೊಂದು ಫ್ಲೈಟ್ ಒಂದು ಇಪ್ಪತ್ತೈದು ಮೂವತ್ತು ಟನ್ ನಲವತ್ತು ಟನ್ ಫ್ಲೈಟ್ ಆಕಾಶದಲ್ಲಿ ಆರ್ತದೆ ಅಂದ್ರೆ ಜ್ಞಾನ ಬೇಕು ವಿವೇಕ ಬೇಕು ಅದೆಲ್ಲಿಂದ ಸಿಗುವುದು ಪವಿತ್ರಾತ್ಮರಿಂದ ಈಗ ನಿಮ್ಮ ಮುಂದೆ ನಾನು ಕುಳಿತುಕೊಂಡಿದ್ದೇನೆ ನೀವು ನನ್ನನ್ನು ನೋಡ್ತಾ ಇದ್ದೀನಿ ನಾನೊಂದು ಕುಗ್ರಾಮದಲ್ಲಿದ್ದೇನೆ ನೀವು ನನ್ನನ್ನು ನೇರವಾಗಿ ನೋಡ್ತಾ ಇದ್ದೀರಿ ಈ ಮೊಬೈಲ್ನ ಮೂಲಕವಾಗಿ ನೆಟ್ವರ್ಕ್ನ ಮೂಲಕವಾಗಿ ಏನು ಕಾರಣ ಜ್ಞಾನ ಪವಿತ್ರಾತ್ಮರ ಜ್ಞಾನದ ನಿಮಿತ್ತವಾಗಿ ನಾವು ನೇರವಾಗಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಎಷ್ಟೋ ಸಾವಿರ ಲಕ್ಷ ಕಿಲೋಮೀಟರ್ ಇದ್ರೆ ನಾವು ನೋಡುತ್ತೇವೆ ಹಾಗೂ ಮಾತನಾಡುತ್ತೇವೆ ನಮಗೆ ಕೇಳುತ್ತದೆ ಕೇವಲ ಬರೀ ಒಂದು ಅಣುಗಳ ನಿಮಿತ್ತವಾಗಿ ಎಂತ ಆಶ್ಚರ್ಯ ನೀರಿನ ಮೇಲೆ ತೇಲುವಂತಹ ನೂರಾರು ನೂರಾರು ಟನ್ನು ಬೋಟ್ಗಳು ಸ್ಟೀಮರ್ಗಳು ನೀರಿನ ಮೇಲೆ ತೇಲುತ್ತದೆ ಒತ್ತು ಸಾಗುತ್ತದೆ ಯಾವ ಜ್ಞಾನ ಪವಿತ್ರಾತ್ಮ ಜ್ಞಾನ ಹೀಗೆ ಲೋಕದಲ್ಲಿ ನಾವು ಪ್ರಕೃತಿಯಲ್ಲಿ ನೋಡುವಂತಹ ಒಂದೊಂದು ವಿಸ್ಮಯಕಾರಿಯಾದಂತಹ ಸ್ಥಳಗಳಾಗಲಿ ವಿಸ್ಮಯಕಾರಿ ಜಲಪಾತಗಳಾಗಲಿ ವಿಸ್ಮಯಕಾರಿಯಾದಂತಹ ಕಾರ್ಯಗಳಾಗಲಿ ಮನುಷ್ಯ ಉಂಟು ಮಾಡಿದ ಯಾವುದೇ ಆಗಲಿ ನಾವು ನೋಡ್ತೇವೆ ಇದೆಲ್ಲವೂ ಯಾವುದು ಜ್ಞಾನ ವಿವೇಕದಾಯಕ ಆತ್ಮರ ಪ್ರೇರಣೆ ಇವತ್ತು ಸೈಂಟಿಸ್ಟ್ಗಳನ್ನ ನಾವು ನೋಡ್ತೇವೆ ಅವರಿಗೆ ಸಿಗ್ತಾ ಇರುವಂತಹ ಜ್ಞಾನ ಎಲ್ಲಿದು ಜ್ಞಾನ ವಿವೇಕದಾಯಕರಾದ ಪವಿತ್ರ ಆತ್ಮರದು ಆದರೆ ಅದೇ ಸೈಂಟಿಸ್ಟ್ ಕೆಲವರು ಹೇಳ್ತಾರೆ ದೇವರೇ ಇಲ್ಲ ಅಜ್ಞಾನಿಯವರು ಅಜ್ಞಾನಿಯಾದವರು ಪ್ರಿಯರ ಮತ್ತೆ ನಾವು ನೋಡುವುದಾದರೆ ಯಶಾಯಿನ ಪುಸ್ತಕ ಹನ್ನೊಂದನೇ ಅಧ್ಯಯ ಅದೇ ಎರಡನೇ ವಚ್ಚಿನದಲ್ಲಿ ನಾವು ನೋಡುವುದಾದ್ರೆ ನೋಡುತ್ತೇವೆ ಆಲೋಚನ ಪರಾಕ್ರಮ ಆತ್ಮರು ಆಲೋಚನ ಅಂದ್ರೆ ಆಲೋಚನೆ ಕೊಡುವವರು ನಾನು ಎಲ್ಲಿ ಹೋಗಬೇಕು ಹೇಗೆ ಹೋಗಬೇಕು ಏನ್ ಮಾಡಬೇಕು ಹೇಗೆ ಪ್ರಾರ್ಥಿಸಬೇಕು ಅದಕ್ಕೆ ಸಂದಪ ಅವರು ಹೇಳ್ತಾರೆ ಎಲ್ಲಿ ಹೋಗಬೇಕು ನಾನು ಹೇಗೆ ಪ್ರಾರ್ಥಿಸಬೇಕು ನನಗೆ ಗೊತ್ತಿಲ್ಲ ನನಗೆ ಕಲಿಸಿ ಕೊಡಿ ಕಲಿಸಿ ಕೊಡಿ ಆಲೋಚನಾ ಪರಾಕ್ರಮಗಳ ಆತ್ಮರು ಅಂದರೆ ಆಲೋಚನೆ ಕೊಡದಲ್ಲಿ ಪರಾತ್ಪರರು ಜೋಸೆಫನನ್ನು ನಾವು ನೋಡ್ತೇವೆ ಹಳೆ ಒಡಂಬಡಿಕೆ ಜೋಸೆಫನನ್ನ ಕನಸುಗಳ ಕನಸುಗಳ ವಿವರಣೆಯ ಚಾರಸ ಅಂತ ಶ್ರೇಷ್ಠ ಎಲ್ಲವನ್ನ ವಿವರಿಸಬಲ್ಲವ ಎಲ್ಲವನ್ನ ವಿವರಿಸಬಲ್ಲವ ಆಲೋಚನಾ ಪರಾಕ್ರಮ ಪವಿತ್ರಾತ್ಮರು ಬರುವಾಗ ಪ್ರಿಯರೇ ಯಾವುದು ಸಂಭವಿಸುವುದಿಲ್ಲ ಎಂಬುದಿಲ್ಲ ಪ್ರತಿಯೊಂದು ಸಂಭವಿಸುತ್ತದೆ ಅವರು ಕೊಡುವ ಆಲೋಚನೆಗಳು ಯಾವುದು ಯಾವುದು ಸಹ ಿಲ್ಲ ಅವರು ಕೊಡುವ ಸಂದೇಶಗಳು ಯಾವುದೂ ಸುಳ್ಳಾಗುವುದಿಲ್ಲ ಈ ಆಲೋಚನ ಪರಾಕ್ರಮವಾದ ಪವಿತ್ರಾತ್ಮರು ಯಾರಲ್ಲಿ ನೆಲೆಗೊಂಡಿದ್ದರು ಎಲ್ಲ ಪ್ರವಾದಿಗಳಲ್ಲಿ ನೆಲೆಗೊಂಡಿದ್ದರು ಪ್ರವಾದಿಗಳೊಡನೆ ಮಾತನಾಡುತ್ತಾ ಇದ್ದಿದ್ದು ಪ್ರವಾದಗಳನ್ನು ತಿಳಿಸುತ್ತಾ ಇದ್ದಿದ್ದು ಪವಿತ್ರ ಆತ್ಮರು ಆಲೋಚನಾ ಪರಾಕ್ರಮವಾದಂತಹ ಪವಿತ್ರಾತ್ಮರು ನನ್ನ ಸಹೋದರ ಸಹೋದರಿ ನಾವು ಅರಿಯಬೇಕು ಅರಿಯಬೇಕು ಕೊನೆಯದಾಗಿ ನಾವು ನೋಡುವುದಿಲ್ಲ ಒಂದು ಕೊನೆಯದಾಗಿ ಅಂತ ತಿಳಿದುಕೊಳ್ಳುವ ಇಂದಿನ ದಿನಕ್ಕೆ ತಿಳುವಳಿಕೆಯನ್ನುಂಟು ಮಾಡುವ ಆತ್ಮರು ಯಶ ಅದೇ ಹನ್ನೊಂದು ಎರಡಲ್ಲಿ ನಾನು ಮೂರು ಆಚರಣೆಗಳನ್ನು ನಾವು ನೋಡುತ್ತೇವೆ ಪರಾಕ್ರಮ ತಿಳುವಳಿಕೆ ಜ್ಞಾನ ವಿವೇಕ ಬಂದಿರುವಂತಹ ಆತ್ಮರು ನೋಡಿ ತಿಳುವಳಿಕೆ ತಿಳುವಳಿಕೆಯನ್ನುಂಟು ಮಾಡುವಂತಹ ಆತ್ಮರು ಎಷ್ಟೋ ಜನರಿಗೆ ನಮಗೆ ತಿಳುವಳಿಕೆ ಇಲ್ಲ ಏನು ಮಾಡಬೇಕು ಉಳ್ಳ ಆತ್ಮರಲ್ಲಿ ಸಹಾಯ ಹಚ್ಚಿಸ್ಬೇಕು ಏನ್ ಮಾಡಬೇಕು ಗೊತ್ತಿಲ್ಲ ಹೇಗೆ ಇರಬೇಕು ಗೊತ್ತಿಲ್ಲ ಒಂದು ಸ್ವಲ್ಪ ತಿಳುವಳಿಕೆಯೇ ಇಲ್ಲ ತಿಳುವಳಿಕೆಯೇ ಇಲ್ಲ ನಾವೇನು ಮಾಡ ತಿಳುವಳಿಕೆಯ ಆತ್ಮರ ನೋಡಿಕಬೇಕು ಬೇರೆ ಪವಿತ್ರ ಆತ್ಮರಿಗೆ ಹಲವು ಹೆಸರುಗಳು ಪವಿತ್ರ ಆತ್ಮರು ದೇವರ ಆತ್ಮರು ಹೌದಲ್ಲ ಪವಿತ್ರ ಆತ್ಮರು ದೇವರ ಆತ್ಮರು ಹೆಸರುಗಳು ಸತ್ಯದ ಆತ್ಮರು ಕೃಪಾವರವಾಗಿರುವಂತಹ ಆತ್ಮರು ಬಲಪ್ರೀತಿ ಶಿಕ್ಷಣಗಳ ಆತ್ಮರು ಜ್ಞಾನವುಳ್ಳ ಆತ್ಮರು ತೇಜಮಯವಾದಂತಹ ಆತ್ಮರು ಜೀವವುಳ್ಳ ದೇವರ ಆತ್ಮರು ಜ್ಞಾನ ವಿವೇಕದಾಯಕ ಆತ್ಮರು ಆಲೋಚನಾ ಪರಾಕ್ರಮ ಆತ್ಮರು ತಿಳುವಳಿಕೆಯನ್ನುಂಟು ಮಾಡುವಂತಹ ಆತ್ಮರು ಅಗ್ನಿಯ ಆತ್ಮರು ಮಳೆಯನ್ನುಂಟು ಮಾಡುವ ಆತ್ಮರು ಹಲವಾರು ಹಲವಾರು ಹೆಸರುಗಳನ್ನ ನಾವು ಪವಿತ್ರಾತ್ಮರಿಗೆ ನೋಡುತ್ತೇವೆ ಪ್ರಿಯರೇ ಎಲ್ಲಾ ಹೆಸರುಗಳನ್ನ ಇಟ್ಟುಕೊಂಡು ನಮಗೆ ಯಾವ ಕೊರತೆ ಇದೆಯೋ ನಮ್ಮಲ್ಲಿ ಯಾವ ಕೊರತೆ ಇದೆಯೋ ಆ ಕೊರತೆಗಳನ್ನು ಇಟ್ಟುಕೊಂಡು ಈ ಹೆಸರುಗಳ ನಿಮಿತ್ತವಾಗಿ ಪವಿತ್ರಾತ್ಮರಲ್ಲಿ ನಾವು ಪ್ರಾರ್ಥಿಸಬೇಕು ಭಯ ಬರುವಾಗ ಅತಿ ಪರಾಕ್ರಮಶಾಲಿಯಾದ ಪವಿತ್ರಾತ್ಮರನ್ನು ನಾವು ಕರೆಯಬೇಕು ಪರೀಕ್ಷೆ ಬರೆಯುವಾಗ ನಮಗೆ ಏನು ಮಾಡಬೇಕೆಂದು ಜ್ಞಾನ ತೋಚದಿರುವಾಗ ಜ್ಞಾನವುಳ್ಳ ಪವಿತ್ರ ಆತ್ಮರನ್ನ ಕರೆದು ನಾವು ಪ್ರಾರ್ಥಿಸಬೇಕು ಹೆಸರಿಗೆ ತಕ್ಕಂತೆ ಕೃಪಾವರ ವರಗಳು ಬೇಕಾಗುವಾಗ ಆ ಪವಿ ಕೃಪಾವರವುಳ್ಳ ಆತ್ಮರನ್ನ ಕರೆದು ಪ್ರಾರ್ಥಿಸಬೇಕು ಪ್ರೀತಿ ಇಲ್ಲದಿರುವಾಗ ಕ್ಷಮಿಸಲಾಗದಿರುವಾಗ ಪ್ರೀತಿ ಶಿಕ್ಷಣಗಳ ಆತ್ಮರನ್ನ ಕರೆದು ಪ್ರಾರ್ಥಿಸಬೇಕು ಸರಿಯಾಗಿ ಓದದಿರುವಾಗ ಶಿಕ್ಷಣಗಳ ಆತ್ಮರನ್ನ ಕರೆದು ನಾವು ಪ್ರಾರ್ಥಿಸಬೇಕು ಬೇರೆ ಅನುಭವದಲ್ಲಿ ನಾವು ಆ ಪವಿತ್ರಾತ್ಮರ ಹೆಸರುಗಳನ್ನು ನೀಡಿದ್ದು ನಾವು ಪ್ರಾರ್ಥಿಸಬೇಕು ಅದರಿಂದ ಪ್ರೇರಿ ಈ ದಿನದ ಈ ಹೆಸರುಗಳ ಪವಿತ್ರಾತ್ಮರ ಹೆಸರುಗಳನ್ನು ನಾವು ಕಂಡುಕೊಂಡಿದ್ದೇವೆ ಅದರಿಂದ ಮುಂಬರುವ ದಿನಗಳಲ್ಲಿ ಇನ್ನೂ ಶಕ್ತವಾಗಿ ಪವಿತ್ರಾತ್ಮರ ನಾವು ಕುರಿತು ಚಿಂತಿಸುವ ಆಲಿಸಿ ಧ್ಯಾನಿಸಿ ಪ್ರಾರ್ಥಿಸಿ ಪರರಿಗೆ ಶೇರ್ ಮಾಡಿ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಪಾಡೋಬರ ಪಾಂಡವರ ಪ್ರಾರ್ಥನಾ ಸಹಾಯಕ್ಕಾಗಿ Double nine zero two four two three one eight one. Please, Lord. Please, Lord.